గం గణపతగే నమః ఓం గుం గురుభ్యో నమః గురవే రాఘవేంద్రాయ భారతీయతగే నమః గురుభ్యో నమః ఓం యోమా ఆగ్నే భాగినగం సంతమథా భాగం చికీర్షతి అభాగమగ్నే తం కురు మామగ్నే భాగినం కురు భాగ్యదేవతాయై నమః ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವೆಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಈ ವಿಡಿಯೋ ಬರ್ತಾ ಇದ್ದೀರಾ, ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಮರೆದೆ ಕೇಟ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಾಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪಾ ಅಂದರೆ, ಕನ್ಯಾ ರಾಶಿಯವರ 2024ನೇ ಇಸ್ವಿಯ ಸಂಪೂರ್ಣ ವರ್ಷ ಭವಿಷ್ಯ. ವರ್ಷ ಭವಿಷ್ಯವನ್ನು ಆರಂಭಿಸುವ ಮುನ್ನ ನಾನು ನಿಮಗೆ ತಿಳಿಸಲೇಬೇಕಾದಂಥ ವಿಚಾರ ಏನಪ್ಪಾ ಅಂದರೆ, ದಿನ ಭವಿಷ್ಯವನ್ನು, ವಾರ ಭವಿಷ್ಯವನ್ನು, ಮಾಸ ಭವಿಷ್ಯವನ್ನು ನೋಡುವ ರೀತಿಯಲ್ಲಿ ವರ್ಷ ಭವಿಷ್ಯವನ್ನು ನೋಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಒಂದು ವರ್ಷದ ದೀರ್ಘಾವಧಿಯಲ್ಲಿ ಅತ್ಯಂತ ನಿಧಾನವಾಗಿ ಚಲಿಸತಕ್ಕಂಥ ಗ್ರಹಗಳ ಸ್ಥಿತಿಯನ್ನು ಆಧರಿಸಿಕೊಂಡು ವರ್ಷ ಭವಿಷ್ಯವನ್ನು ಹೇಳಬೇಕಾಗತ್ತೆ. ಅದರಲ್ಲಿ ಪ್ರಧಾನವಾಗಿ ನಾಲ್ಕು ಗ್ರಹಗಳು, ರಾಹು, ಕೇತು, ಶನಿ, ಗುರು, ಈ ನಾಲ್ಕು ಗ್ರಹಗಳು ಬರ್ತದೆ. 2024ನೇ ಇಸ್ವಿಯಲ್ಲಿ ರಾಹು, ಕೇತು, ಶನಿ ಮೂರು ಗ್ರಹಗಳು ಅದೇ ರಾಶಿಯಲ್ಲಿರ್ತಾರೆ. ಗುರುಗ್ರಹ ಮಾತ್ರ ಮೇಷದಿಂದ ವೃಷಭಕ್ಕೆ ಹೋಗ್ತಾನೆ ಮೇ ತಿಂಗಳಿನಲ್ಲಿ ಆರಂಭದಲ್ಲಿ. ಸೊ ಹೀಗಿರಬೇಕಾದ್ರೆ ಕನ್ಯಾ ರಾಶಿಯವರ ಕಥೆ ಏನಪ್ಪ 2024ನೇ ಇಸ್ವಿಯಲ್ಲಿ ಅಂತ ನೋಡ್ಲಿಕ್ಕೆ ಹೋದಾಗ, ಶನೇಶ್ಚರನಿಂದ ತುಂಬಾ ಅನುಕೂಲವಾಗಲಿದೆ. ಶನಿ ಹಾಗೂ ಗುರು ಇದು ಎರಡೂ ಗ್ರಹಗಳ ಬಲ ಸಿಗಲಿದೆ, ಆದರೆ ರಾಹು ಕೇತುಗಳಿಂದ ಅಷ್ಟು ಉತ್ತಮವಾಗಿಲ್ಲ. ನಿಮ್ಮ ರಾಶಿಯಲ್ಲಿಯೇ ಕೇತು ಹಾಗೂ ನಿಮ್ಮ ಏಳನೇ ಮನೆಯಲ್ಲಿ ರಾಹು ಅನ್ನತಕ್ಕಂಥದ್ದು ಉತ್ತಮನಲ್ಲ. ಷಷ್ಠದ ಶನಿಯಿಂದ ಉತ್ತಮ ಇದೆ, ಭಾಗ್ಯದ ಗುರುವಿನಿಂದ ಉತ್ತಮವಿದೆ. ಜನ್ಮದ ಕೇತು, ಸಪ್ತಮದ ರಾಹುವಿನಿಂದ ಅಷ್ಟು ಉತ್ತಮಗಳು ಉತ್ತಮತೆ ಇಲ್ಲ ಅಂತ ಹೇಳಬೇಕು ಕನ್ಯಾ ರಾಶಿಯವರಿಗೆ. ನೋಡಿ, ಬಹಳ ಮುಖ್ಯವಾಗಿ ಸ್ಟಾರ್ಟಿಂಗ್ ಇಂದ ಬರ್ತಾನೆ ವಿವಾಹ ಅನ್ನುವಂಥದ್ದು. ತಗೊಳಕ್ಕೆ ಹೋದ್ರೆ ನಿಮಗೆ ಏಪ್ರಿಲ್, ಮೇಯಿಂದ ಆಚೆಗೆ ನಿಮಗೆ ಗುರುಬಲ ಆರಂಭವಾಗೋದ್ರಿಂದಾಗಿ ಅವಿವಾಹಿತ ಕನ್ಯಾ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲತೆಗಳಾಗಬೇಕು ಅಂತಂದ್ರೆ ಮೇಯಿಂದ ಆಚೆಗೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಆದ್ರೆ ಒಂದು ವಿಚಾರ ನೆನಪಿಟ್ಕೊಳ್ಬೇಕು, ಸಪ್ತಮದಲ್ಲಿ ರಾಹು ಇರೋದ್ರಿಂದಾಗಿ ವಿವಾಹದ ವಿಚಾರಗಳು ಸಂಪನ್ನವಾಗಬೇಕು ಅಂತಾದ್ರೆ ಮೊಟ್ಟ ಮೊದಲು ತುಂಬಾ ಓಡಾಡಬೇಕಾಗುತ್ತೆ. ಅವಿವಾಹಿತ ಕನ್ಯಾ ರಾಶಿಯವರಿಗೆ ತುಂಬಾ ಓಡಾಡಿ ಹಲವಾರು ಕಡೆ ಪ್ರಯತ್ನ ಮಾಡಿ ಫಿಕ್ಸ್ ಆದ್ಮೇಲೂ ಸಹ ತುಂಬಾ ಓಡಾಡಬೇಕಾಗುತ್ತೆ. ನಂತರವೇ ವಿವಾಹ ನಿರ್ವಿಘ್ನವಾಗಿ ಆಗೋದಾಗುತ್ತೆ. ₹1, ₹10 ಖರ್ಚಾಗೋ ಮದುವೆನಲ್ಲಿ ನಿಮಗೆ 15, 20, 25 ರೂಪಾಯಿ ಖರ್ಚಾಗುತ್ತೆ. ಹೀಗೆ ನಿಮಗೆ ಅಧಿಕವಾದಂತಹ ಖರ್ಚು, ಅಧಿಕವಾದಂತಹ ಓಡಾಟವನ್ನು ಮಾಡಿದ ನಂತರವೇ ನಿಮಗೆ ವಿವಾಹ ಸಿದ್ಧಿ ಇದೆ, ಅದು ಏಪ್ರಿಲ್ನ ನಂತರ. ಇನ್ನು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯದ ವಿಚಾರವನ್ನು ನೋಡ್ಕೊಳ್ಳಿಕ್ಕೆ ಬಂದಾಗ ಅದು ಸಹ ನಿಮಗೆ ಮೇಯಿಂದ ನಂತರ ಸ್ವಲ್ಪ ಸುಧಾರಿಸುತ್ತೆ. ಆದರೆ ಜಾಸ್ತಿ ಸುಧಾರಿಸ್ಲಿಕ್ಕೆ ಆಗಲ್ಲ ಅಂದರೆ ನಿಮ್ಮಲ್ಲೇ ಸಮಸ್ಯೆ ಜಾಸ್ತಿ ಇರುತ್ತೆ. ನಿಮ್ಮ ರಾಶಿಯಲ್ಲಿ ಕೇತು ಇರೋದ್ರಿಂದ ನಿಮಗೆ ಕಸುಬಿಸಿ ಇರುತ್ತೆ, ನಿಮಗೆ ಡ್ಯುವೆಲ್ ಮೈಂಡ್ ಆಗಿಬಿಡುತ್ತೆ. ಒಂದು ಮನಸ್ಸು ಹೇಳುತ್ತೆ ಇಲ್ಲ ಹೋಗಿ ಸಂಸಾರ ಮಾಡಬೇಕು ಅಂತ ಅನ್ಸುತ್ತೆ, ಇನ್ನೊಂದು ಮನಸ್ಸು ಹೇಳುತ್ತೆ ಸರ್ವತಾ ಬೇಡವೇ ಬೇಡ. ಈ ಡ್ಯುಯಾಲಿಟಿ ನಿಮ್ಮಲ್ಲೇ ಇರೋದ್ರಿಂದಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ 2024ಲ್ಲ, ಅದರ ನಂತರವೂ ಕಷ್ಟವೇ. ಆ ರೀತಿ ಇದ್ದಾಗ ಗುರು ಹಿರಿಯರ ಒಂದು ಆದೇಶವನ್ನು ಪಾಲನೆ ಮಾಡಿಕೊಂಡು ಹೋಗಿ ಮುಂದುವರಿಯುವಂಥದ್ದು ಒಳ್ಳೇದಾಗಲಿದೆ. ಇನ್ನು ಸಂತಾನಾದಿ ವಿಚಾರಕ್ಕೆ ಪ್ರಯತ್ನ ಮಾಡಿದ್ರೆ, ನಿಮಗೆ ಮಕ್ಕಳಿಲ್ಲ, ಮಕ್ಕಳಿಗೆ ಪ್ರಯತ್ನ ಮಾಡ್ತಿದ್ದೇವೆ, ಯಾವಾಗತ್ತೆ ಅಂತಂದರೆ ಮೇ ನಂತರ ನೀವು ಪ್ರಯತ್ನ ಮಾಡಿ ಖಂಡಿತವಾಗಿ ಸಂತಾನಕ್ಕೆ ಅನುಕೂಲವಾಗಲಿದೆ. ಇನ್ನು ಆರೋಗ್ಯ ಯಾವ ರೀತಿಯಲ್ಲಿದೆ ಕನ್ಯಾ ರಾಶಿಯವ್ರದ್ದು 24ನೇ ಇಸ್ವಿಯಲ್ಲಿ ಅಂದರೆ, ಅಷ್ಟಮದ ಒಂದು ಗುರುವೂ ಸಹ ಉತ್ತಮ ಆರೋಗ್ಯವನ್ನು ಕೊಡ್ತಾನೆ. ಅಷ್ಟಮಾಧಿಪತಿಯಾದಂತಹ ಕುಜನ ಸಂಚಾರ ಸ್ವಲ್ಪ ವ್ಯತ್ಯಾಸ ಆಗದೇ ಇರುತ್ತೆ. ಸೊ ಆದ್ದರಿಂದ ನಿಮ್ಮ ರಾಶಿಯಲ್ಲಿ ಕೇತು ಸಪ್ತಮದ ರಾಹು ಅಂದಾಗ ಆರೋಗ್ಯದ ವಿಚಾರದಲ್ಲಿ ರಾಹು ಕೇತುಗಳ ಪ್ರಭಾವ ಜಾಸ್ತಿ ಆಗಿಬಿಡುತ್ತೆ. ಸಿಟ್ಟು ಹಠ ಮಾಡ್ಕೊಂಡು ನೀವು ಸರಿಯಾಗಿ ಊಟ ಮಾಡೋದಿಲ್ಲ, ಆಮೇಲೆ ತುಂಬ ಓಡಾಟ ಮಾಡ್ಕೊಂಡು ಸರಿಯಾಗಿ ಊಟ ಮಾಡೋದಿಲ್ಲ. ಏ ತುಂಬ ಏನೋ ಟ್ರಾವೆಲ್ನಲ್ಲಿ ಇದ್ದೀನಿ, ಈಗ ಊಟ ಮಾಡೋಕ್ಕಾಗಲ್ಲ, ಇಲ್ಲಿ ಊಟ ಮಾಡೋಕ್ಕಾಗಲ್ಲ, ಅಲ್ಲಿ ಊಟ, ಇವಾಗ ಟ್ರಾವೆಲಿಂಗ್ ಇಲ್ಲದಾಗ ಏನಾಗ್ತದೆ, ಎಲ್ಲೆಲ್ಲೋ ಹೋಟ್ಲಲ್ಲಿ ಊಟ ಆಗ್ತದೆ, ಯಾವ್ದಾದ್ರೂ ದಾರಿ ಬೀದಿಯಲ್ಲೆಲ್ಲ ಏನೋ ನೀರು ಕುಡಿಯೋದೋ ಅಥವಾ ಜ್ಯೂಸ್ ಕುಡಿಯೋದೋ, ಎಲ್ಲೆಂದ್ರಲ್ಲಿ ಕುಡಿತೀರಾ, ಎಲ್ಲೆಂದ್ರಲ್ಲಿ ತಿಂತೀರಾ, ಎಲ್ಲೊಂದ್ರಲ್ಲಿ ಮಲ್ಕೊಂತೀರಾ. ಸೊ ಅದರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡೋದಿಲ್ಲ, ಅದರಿಂದಾಗಿ ನಿಮ್ಮ ಆರೋಗ್ಯ ಹಾಳಾಗುವಂಥದ್ದು ಖಚಿತ. ರಾಹು ಕೇತುಗಳು ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ತದೆ, ಹಾಗೂ ಕೇತು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಸಿಟ್ಟನ್ನು ಜಾಸ್ತಿ ಮಾಡಲಾಗ್ತದೆ. ಸ್ವಲ್ಪ ಏನು ಸಮಾಧಾನವಾಗಿರೋದಿಲ್ಲ, ಕಿರಿಕಿರಿ ಕಿರಿಕಿರಿ ಜಾಸ್ತಿ, ನೀವೇ ಕಿರಿಕಿರಿ ಮಾಡ್ತೀರಿ, ನಿಮ್ಮ ಹತ್ರ ಬೇರೆಯವರಲ್ಲ, ನೀವು ಎಲ್ಲರತ್ರ ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತೀರಾ. ಸೊ ಇದು ಸ್ವಲ್ಪ ನಿಮ್ಮ ಒಂದು ಛಾಯೆ ಇರುತ್ತಲ್ಲ, ನಿಮ್ಮ ಒಂದು ಪರ್ಸನಾಲಿಟಿ, ಅದ್ರ ಮೇಲೆ ತುಂಬ ಘಾಸಿಯನ್ನುಂಟು ಮಾಡುವ ಸಾಧ್ಯತೆ ಇರ್ತದೆ.
ಇನ್ನು ಷಷ್ಠಾದಿ ಷಷ್ಠದಲ್ಲಿ ಶನಿ ಇದ್ದಾನೆ ಅದರಿಂದಾಗಿ ಸಾಲಗಳು ಬೇಗ ನಿಮಗೆ ಮಂಜೂರಾಗಿಬಿಡುತ್ತೆ ದಯವಿಟ್ಟು ನ್ಯಾಷನಲೈಸ್ಡ್ ಬ್ಯಾಂಕ್ ಬಿಟ್ಟು ಹೊರಗಡೆ ಕೈ ಸಾಲ ಎಲ್ಲ ಮಾಡಕ್ಕೆ ಹೋಗಬೇಡಿ ಆಮೇಲೆ ಸಾಲಗಳು ತೀರಿಸಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಅದಕ್ಕೂ ಸಹ ನಿಮಗೆ ಅನುಕೂಲವಾಗಲಿದೆ ಏನೂ ತೊಂದರೆ ಇಲ್ಲ ಶನಿ ಸಂಪೂರ್ಣವಾಗಿ ನಿಮಗೆ ಸಾಲಗಳಿಗೆ ಸಾಲಗಳ ವಿಚಾರದಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಡಲಿದ್ದಾನೆ ನೀವು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕಷ್ಟೇ ಉದ್ಯೋಗದ ವಿಚಾರದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಉದ್ಯೋಗಿಗಳಿಗೆ ಮಾಡ್ತಾ ಇರತಕ್ಕಂಥ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗಿರಬಹುದು ಇಂಥದ್ದೆಲ್ಲವೂ ಸಹ ಮೇನ್ ಅಂತರನೇ ನಾವು ಸರ್ ನಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಡಿಪೆಂಡ್ ಆಗಿರುತ್ತೆ ಬಟ್ ಪ್ರಯತ್ನ ಮಾಡ್ತೀರಾ ಅಂದರೆ ಮೇನ್ ಅಂತರನೇ ಪ್ರಯತ್ನ ಮಾಡಿ ಅದರೊಳಗಡೆ ಮಾಡುವ ಪ್ರಯತ್ನಗಳು ಯಶಸ್ವಿಯಾಗುವ ಸಾಧ್ಯತೆ ತೀರಾ ಕಡಿಮೆ ಇರ್ತದೆ ಇನ್ನು ವಿವಾಹಿತ ಸ್ತ್ರೀಯರು ತನ್ನ ಯಜಮಾನರ ಆರೋಗ್ಯ ಹೆಂಗಿರುತ್ತೆ ಅಂತ ಕೇಳಲಿಕ್ಕೆ ಹೋದರೆ ಅಷ್ಟಮದ ಗುರು ಇರೋದ್ರಿಂದಾಗಿ ಖಂಡಿತವಾಗಿ 2024ರ ಮೊದಲು 4-5 ತಿಂಗಳುಗಳು ಅಂತ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅದರ ನಂತರ ನಿಮ್ಮ ಯಜಮಾನರ ಜಾತಕವೂ ಸ್ವಲ್ಪ ಡಿಪೆಂಡೆಬಲ್ ಆಗಿರುತ್ತೆ ಸೊ ಆದ್ದರಿಂದ ಅದನ್ನು ಗಮನಿಸಬೇಕಾಗತ್ತೆ ಇನ್ನು ವ್ಯಾಪಾರ ವ್ಯವಹಾರಾದಿಗಳು ಬಿಸ್ನೆಸ್ ಮಾಡ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಅಂಥದ್ದೇನು ತುಂಬ ಅಂದರೆ ಗೋಚಾರ ಫಲ ರೀತಿಯ ಅಂಥದ್ದೇನು ತುಂಬ ವ್ಯತ್ಯಾಸ ಏನು ವ್ಯತ್ಯಾಸ ಇಲ್ಲ ಇನ್ನೂ ಜೂನ್ ಜುಲೈ ನಂತರ ಸ್ವಲ್ಪ ಹೋಗ್ತಾ ಹೋಗ್ತಾ ಇನ್ನೂ ಲಾಭವೇ ಆಗುತ್ತೆ ಅದೃಷ್ಟವಶಾತ್ ಕೆಲವಿಷ್ಟು ಹೊಸ ಬಿಸ್ನೆಸ್ಗಳು ಸಿಗುತ್ತೆ ಅನಿರೀಕ್ಷಿತವಾಗಿ ಒಂದಿಷ್ಟು ಬಿಸ್ನೆಸ್ಗಳು ಸಿಗುತ್ತೆ ಖಂಡಿತವಾಗಿ ನಿಮಗೆ ಅದು ನಿಮಗೆ ಅನುಕೂಲವನ್ನೇ ಮಾಡಿಕೊಡುತ್ತೆ ಬಹಳ ಚೆನ್ನಾಗಿ ಖುಷಿಯಾಗಿ ಇರ್ತೀರಾ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿರಲಿದೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಸಿಟ್ಟು ಹಠ ಜಾಸ್ತಿ ಮಾಡಿ ಓದು ಅಂದರೆ ನಾನು ಓದೋದಿಲ್ಲ ಅನ್ನೋದು ಅಥವಾ ಏನು ಸುಮ್ಮನೆ ಕಾರಣ ಹೇಳ್ಕೊಂಡು ದೂರ ಹೋಗಿ ಓದ್ಲಿಕ್ಕೆ ನೋಡುವಂಥದ್ದು ನನ್ನ ಫ್ರೆಂಡ್ಸ್ ಜೊತೆಗೆ ಹೋಗಿ ಓದ್ತೀನಿ ನನ್ನ ಮನೇಲಿ ಹೋಗಲ್ಲ ನಂಗೆ ಸಪ್ರೇಟ್ ರೂಮ್ ಮಾಡ್ಕೊಂಡಿದ್ದು ಓದ್ತೀನಿ ಅಂತ ಹೇಳುವಂಥದ್ದು ಅಥವಾ ದೂರ ಎಲ್ಲರೂ ಬೇರೆ ಬೇರೆ ತುಂಬ ದೂರದಲ್ಲಿರೋ ಕಾಲೇಜ್ಗಳಿಗೆ ಏನೋ ನನಗೆ ಅಲ್ಲೇ ಅಡ್ಮಿಷನ್ ಕೊಡಿಸುವಂಥ ಹಠ ಮಾಡೋದು ಈ ಥರ ಸ್ವಲ್ಪ ಕನ್ಯಾರಾಶಿ ವಿದ್ಯಾರ್ಥಿಗಳು ಸ್ವಲ್ಪ ಕಿರಿಕಿರಿಯನ್ನು ಖಂಡಿತ ಮಾಡ್ತಾರೆ ಏನೇ ಸೌಲಭ್ಯಗಳನ್ನು ಮಾಡಿಕೊಟ್ಟರು ಕೂಡ ಇದು ಸಾಲಲ್ಲ ಇನ್ನೂ ಏನೋ ಬೇಕು ಅನ್ನೋ ರೀತಿಯಲ್ಲಿ ವರ್ತನೆ ಇರ್ತದೆ ಕನ್ಯಾರಾಶಿಯವ್ರಿಗೂ ಸೊ ಆದ್ದರಿಂದ ನಿಮ್ಮ ವರ್ತನೆಗಳು ನಿಮ್ಮ ಏನು ಯೋಚನಾ ವಿಧಾನಗಳು ಇದೆಲ್ಲ ಸ್ವಲ್ಪ ಬದಲಾಯಿಸಿಕೊಳ್ಬೇಕಾಗ್ತದೆ ದೂರ ಪ್ರಯಾಣ ಅಂತೂ ಸಹ ನೀವು ಅನ್ಕಂಡ ಜಾಗಕ್ಕೆ ನೀವು ಹೋಗ್ಲಿಕ್ಕಾಗಲ್ಲ ಹೋದ ಜಾಗ ನಿಮಗೆ ಸಮಾಧಾನ ಇರೋದಿಲ್ಲ ಈ ಥರ ಏನೇನೋ ಒಂದು ಸ್ವಲ್ಪ ವ್ಯತ್ಯಾಸಗಳಾಗುವ ಸಾಧ್ಯತೆ ಇದೆ ನಿಮ್ಮ ಪ್ರಯಾಣಗಳಲ್ಲಿ ಅಥವಾ ಉದ್ಯೋಗದಲ್ಲಿ ನೀವೇನೋ ಟ್ರಾನ್ಸ್ಫರ್ ಗೀನ್ಸ್ಫರ್ ಏನೋ ಟ್ರೈ ಮಾಡೋದಿದ್ರೆ ಅದಾಗುವ ಸಾಧ್ಯತೆ ಜಾಸ್ತಿ ಇದೆ ಬಟ್ ಮೇನ್ ಅಂತರನೇ ಟ್ರಾನ್ಸ್ಫರ್ಗಳಿಗೆಲ್ಲ ಪ್ರಯತ್ನ ಮಾಡಿ ಗೊತ್ತಾಯ್ತಲ್ವಾ ಸೊ 2024ನೇ ಇಸ್ವಿಯ ಓವರ್ಆಲ್ ಈ ರೀತಿಯಲ್ಲಿದೆ ಒಂದೊಂದು ವಿಚಾರವಾಗಿ ಹೆಂಗಿದೆ ಇರಲಿದೆ ಅನ್ನುವಂಥದ್ದು ಸಪ್ರೇಟಾಗಿ ನಾನು ವಿಡಿಯೋ ಮಾಡಿ ಖಂಡಿತವಾಗಿ ಹಾಕ್ತೇನೆ ಅಷ್ಟೇ ಅಲ್ಲದೆ ಕನ್ಯಾರಾಶಿಯವ್ರಿಗೋಸ್ಕರನೇ ಸಪ್ರೇಟಾಗಿ ಒಂದು ಯೂಟ್ಯೂಬ್ ಚಾನಲನ್ನು ಈಗ ಆರಂಭಿಸುವಂಥ ಒಂದು ಐಡಿಯಾ ಇದೆ ಖಂಡಿತವಾಗಿ ಈ ಸದ್ಯದಲ್ಲೇ ಶುರು ಮಾಡಿ ಅದರಲ್ಲಿ ವರ್ಷ ಭವಿಷ್ಯವನ್ನು ಸಪ್ರೇಟ್ ಮಾಡಿ ಹಾಕುವ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇನೆ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತಂದರೆ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಖಂಡಿತವಾಗಿ ನಾನು ನೇರವಾಗಿ ಬಂದು ಭೇಟಿ ಮಾಡ್ಬೋದು ಅಥವಾ ಫೋನಲ್ಲೇ ಜ್ಯೋತಿಷ್ಯವನ್ನು ಕೇಳ್ಕೊಳ್ಳಬಹುದಾಗುತ್ತೆ ನಾವು ಪ್ರತಿ ಹುಣ್ಣೆ ಪ್ರತಿ ಅಮಾವಾಸ್ಯೆ ವಿಶೇಷ ಹೋಮಗಳನ್ನು ಮಾಡ್ತೇವೆ ಅದನ್ನು ನೀವೇನಾದರೂ ನೋಡಬೇಕು ಅಂತಂದರೂ ಸಹ ಅಥವಾ ಅದರಲ್ಲಿ ಸಂಕಲ್ಪ ಸೇವೆ ಕೊಡಬೇಕು ಅಂತಂದರೂ ಸಹ ದಯವಿಟ್ಟು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನೀವು ನಿಮ್ಮ ಜನ್ಮ ಏನೋ ನಿಮ್ಮ ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡಬಹುದು ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ನಾಗಾರಾಧನೆ ಅರಿಶಿನ ಪ್ರಸಾದ ವಿಶೇಷವಾದಂತಹ ಪ್ರಸಾದಗಳನ್ನು ನಾವು ಕಳಿಸ್ಕೊಡ್ತಾ ಇರ್ತೇವೆ ಪ್ರತಿ ಬಾರಿ ವಿಶೇಷ ಪ್ರಸಾದಗಳಿರುತ್ತೆ ಅದ್ರ ಬಗ್ಗೆ ಎಲ್ಲ ವಿಡಿಯೋಗಳಲ್ಲಿ ಇರುತ್ತದೆ ಅಥವಾ ನಮ್ಮ ಆಫೀಸ್ ನಂಬರ್ಗೆ ಫೋನ್ ಮಾಡಿದ ವಿವರಗಳನ್ನು ಕೊಡಿಸ್ತಾರೆ ನಿಮಗೆ ತಿಳಿಸ್ತಾರೆ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡಿನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ